ಹಲೋ ನಮಸ್ಕಾರ ಶ್ರೀಮುರಳಿ ಅವರ ನಿರೀಕ್ಷೆಯ ಬಗೀರಾ ಎಂಬ ಸಿನಿಮಾದ ಶೂಟಿಂಗ್ ಅಪ್ಡೇಟ್ ಹಾಗೆ ಪ್ರಭಾಸ್ ಅವರ ಕಲ್ಕಿ ಎನ್ನುವ ಸೂಪರ್ ಹೀರೋ ಸಿನಿಮಾದ ಟೀಸರ್ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ ಮಲಯಾಳಂ ಸಿನಿಮಾ ರಂಗದಿಂದ ಹೊಸದಾಗಿ ಬರ್ತಾ ಇರುವ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಬ್ರಹ್ಮಯುಗಂ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ನಾಯಕರಾಗಿ ಸೂಪರ್ ಸ್ಟಾರ್ ಮೊಮ್ಮುಟ್ಟಿ ನಟಿಸಿದ್ದಾರೆ ಸಿನಿಮಾದ ತಂಡವು ಸಿನಿಮಾದ ಟೀಸರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಸಿನಿಮಾದ ಟೀಸರ್ ಬಡಿತಾ ಇದೆ ಹಾಗೆ ನಿರೀಕ್ಷೆಯನ್ನು ಕೂಡ ಹುಟ್ಟಿ ಹಾಕಿಕೊಳ್ಳಲು ಸಿನಿಮಾದ ಟೀಸರ್ಗೂ ಕೂಡ ಸದ್ಯಕ್ಕೆ ಸಾಧ್ಯವಾಗಿದೆ ಸಿನಿಮಾದ ಟೀಸರ್ ದೊಡ್ಡವಟ್ಟಿನ ಸದ್ದನ್ನೇ ಮಾಡ್ತಾ ಇರುವ ಬೆನ್ನಲ್ಲೇ ಸಿನಿಮಾಕ್ಕೆ ದೊಡ್ಡವಟ್ಟಿನ ಓಪನ್ ಇರುವ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ ಚಿತ್ರವನ್ನು ಮುಂದಿನ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಡುವ ಹೈ ಚಾನ್ಸ್ ಕೂಡ ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ತೆಲುಗಿನಿಂದ ನಾಳೆ ಸಂಕ್ರಾಂತಿ ಪ್ರಯುಕ್ತ ಹನುಮಾನ್ ಎನ್ನುವ ಪ್ಯಾನ್ ಇಂಡಿಯಾ ಸಿನಿಮಾವು ರಿಲೀಸ್ ಆಗಲಿದೆ ಈ ಸಿನಿಮಾ ಒಂದು ಸೂಪರ್ ಹೀರೋ ಚಿತ್ರವಾಗಿದ್ದು ಸಿನಿಮಾವು ಕರ್ನಾಟಕದಲ್ಲಿ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಲಿದೆ ಸಿನಿಮಾದ ಪ್ರೀಮಿಯರ್ ಶೋ ಇಂದು ನಡೆದಿದ್ದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಪ್ರೀಮಿಯರ್ ನಿಂದ ಸಿನಿಮಾಕ್ಕೆ ಕೇಳಿ ಬರ್ತಾ ಇದೆ ಒಂದೊಳ್ಳೆ ಸ್ಕ್ರೀನ್ ಕೋಟ್ ನಲ್ಲಿ ಕನ್ನಡ ಡಬ್ಲ್ಯೂ ನಲ್ಲೂ ಕೂಡ ಚಿತ್ರವು ನಾಳೆ ಥಿಯೇಟರ್ ಗೆ ರಿಲೀಸ್ ಆಗಲಿದೆ ನಾಳೆ ಥಿಯೇಟರ್ ಗೆ ರಿಲೀಸ್ ಆಗಲಿರುವ ಸಿನಿಮಾಗಳಲ್ಲಿ ದೊಡ್ಡ ಮಟ್ಟಿನ ಸದ್ದನೆ ಮಾಡಲು ಚಾನ್ಸ್ ಇರುವ ಒಂದು ಚಿತ್ರವಾಗಿದೆ ಗುಂಟೂರು ಕಾರಂ ಎನ್ನುವ ಮಹೇಶ್ ಬಾಬು ಅಭಿನಯದ ಸಿನಿಮಾ ಅಲ್ ಅರ್ಜುನ್ ಅವರ ಪುಷ್ಪ ಸಿನಿಮಾಕ್ಕಿಂತ ಮೊದಲ ದೊಡ್ಡ ಮಟ್ಟಿನ ಬ್ಲಾಕ್ ಬಸ್ಟರ್ ಆಗಿರುವ ಅಳವೈಕುಂಠಪುರಮಳು ಎನ್ನುವ ಸಿನಿಮಾವನ್ನು ನಿರ್ದೇಶನದ ನಿರ್ದೇಶಕ ತ್ರಿವಿಕ್ರಮ್ ಅವರು ಈ ಸಿನಿಮಾವನ್ನು ಡೈರೆಕ್ಟ್ ಕೂಡ ಮಾಡಿದ್ದಾರೆ ಸಿನಿಮಾದ ಮೇಲೆ ನಿರೀಕ್ಷೆ ಕೂಡ ಹೆಚ್ಚಿದ್ದು ಪಕ್ಕಾ ಮಾಸ್ ಮಸಾಲಾ ಸಿನಿಮಾ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಲೀಲಾ ಸಿನಿಮಾದಲ್ಲಿ ನಾಯಕನಟಿಯಾಗಿ ಕಾಣಿಸಿಕೊಂಡಿದ್ದು ಸಿನಿಮಾವು ಕರ್ನಾಟಕದಲ್ಲಿ ಮೊದಲ ದಿನ ಎರಡರಿಂದ ಮೂರು ಕೋಟಿ ಪ್ಲಸ್ ಓಪನಿಂಗ್ ಮಾಡುವ ಹೈ ಚಾನ್ಸ್ ಕೂಡ ಸದ್ಯಕ್ಕೆ ಹೆಚ್ಚಾಗಿ ಕಂಡು ಇದೆ ಸಂಕ್ರಾಂತಿ ಪ್ರಯುಕ್ತ ನಾಳೆ ധനുഷ് അഭിനയ ക മില്ലർ എന്ന് സിനിമ തിിയേറ്റർ റിലീസ് ആകില്ല ദിനലീസ് ധ സദ്യ ഈ സിനിമ നാളെ സജ്ജഗായു ഇതീക ഈ സിനിമാവൂ കർണാടക മൊത്ത ദിന നൽവത്ത നൽവത്തു ശോ കനബ് വർഷന്ന റിലീസ് ആകില്ല കബ് വർഷൻ ക്ലാസ് സിനിമകൗഡ്ന ദു കെർജി സ്റ്റുഡിയോസ് അവരു സിനിമാവ കർണാടക വിതരണ കൂടാതെ ಸಿನಿಮಾ ಕೂಡ ದೊಡ್ಡ ಮಟ್ಟಿನ ಅನ್ನು ಮೊದಲ ದಿನ ಮಾಡುವ ಚಾನ್ಸಸ್ ಇದ್ದು ಎಲ್ಲಾದರೂ ವ್ಯಾಪಕ ರೆಸ್ಪಾನ್ಸ್ ಸಿನಿಮಾ ಕೇಳಿ ಬಂದರೆ ಎರಡನೇ ದಿನ ಸಿನಿಮಾಕ್ಕೆ ಅದಕ್ಕಿಂತಲೂ ದೊಡ್ಡ ಮಟ್ಟಿನ ಕಲೆಕ್ಷನ್ ಆಗುವ ಹೈ ಚಾನ್ಸ್ ಕೂಡ ಇದೆ ತಮಿಳಿನಿಂದ ನಾಳೆ ಸಂಕ್ರಾಂತಿ ಪ್ರಯುಕ್ತ ಇನ್ನೊಂದು ಸಿನಿಮಾ ಕೂಡ ರಿಲೀಸ್ ಆಗಲಿದೆ ಅದೇ ಅಯಲಾನ್ ಎನ್ನುವ ಸಿನಿಮಾ ದೊಡ್ಡ ಮಟ್ಟಿನ ಬಜೆಟ್ನಲ್ಲಿ ಈ ಚಿತ್ರವು ಬಂದಿದೆ ಈ ಸಿನಿಮಾದ ಸಿಜಿ ಕ್ವಾಲಿಟಿ ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದಿದ್ದು ಸಿನಿಮಾದ ಮೇಲೆ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ರಾಕುಲ್ ಪ್ರೀತ್ ಸಿಂಗ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಬಾಲಿವುಡ್ನಿಂದ ನಾಳೆ ಮೇರಿ ಕ್ರಿಸ್ಮಸ್ ಎನ್ನುವ ಸಿನಿಮಾವು ರಿಲೀಸ್ ಆಗಲಿದೆ ವಿಜಯ್ ಸೇತುಪತಿ ಕತ್ರಿನಾಗೈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಸಿನಿಮಾದ ಮೇಲೆ ಅಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಮಾತ್ರ ಇಲ್ಲ ಎನ್ನುವ ಹೊಸದಾಗಿ ಕನ್ನಡದಿಂದ ಬರ್ತಾ ಇರುವ ಸಪ್ಲೈಯರ್ ಶಂಕರ ಪಾರ್ಟ್ ಒನ್ ಎನ್ನುವ ಸಿನಿಮಾವನ್ನು ಫೆಬ್ರವರಿ ತಿಂಗಳ ಎರಡನೇ ತಾರೀಕಿನಂದು ರಿಲೀಸ್ ಮಾಡುವುದಾಗಿ ಚಿತ್ರತಂಡ ಇದೀಗ ಹೊಸದೊಂದು ಪೋಸ್ಟರ್ ರಿಲೀಸ್ ಮಾಡುವ ಮೂಲಕ ಕಂಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಹೋಂಬಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಬರ್ತಾ ಇರುವ ಎರಡನೇ ತಮಿಳು ಚಿತ್ರವಾಗಿದೆ ರಘು ತಾತ ಎನ್ನುವ ಸಿನಿಮಾ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕೀರ್ತಿ ಸುರೇಶ್ ಕಾಣಿಸಿಕೊಂಡಿದ್ದು ಸಿನಿಮಾವನ್ನು ಸುಮನ್ ಕುಮಾರ್ ಎನ್ನುವವರು ನಿರ್ದೇಶನ ಕೂಡ ಮಾಡಿದ್ದಾರೆ ಹೋಂಬಳೆ ಫಿಲ್ಮ್ಸ್ ಅವರು ನಿರ್ಮಾಣ ಮಾಡಿರುವುದರಿಂದ ಒಂದಾದರೆ ಮಾತ್ರವೇ ಸಿನಿಮಾವು ಕನ್ನಡದಲ್ಲೂ ಕೂಡ ಡಬ್ಬಾಗಿ ರಿಲೀಸ್ ಆಗಲಿದೆ ಮುಂದಿನ ಆ ತಿಂಗಳು ಫೆಬ್ರವರಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸ್ ಕೂಡ ಸತ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸಿನಿಮಾದ ಟೀಸರ್ ಅನ್ನು ನಾಳೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದಾರೆ ಒಂದಾದರ ಸಿನಿಮಾದ ಟೀಸರ್ನೊಂದಿಗೆ ರಿಲೀಸ್ ಡೇಟ್ ಕೂಡ ಬಂದರೂ ಕೂಡ ಬರಬಹುದು ಇತ್ತೀಚೆಗೆ ಮಲಯಾಳಂ ಸಿನಿಮಾ ರಂಗದಿಂದ ರಿಲೀಸ್ ಆಗಿರುವ ಒಂದು ಚಿತ್ರವಾಗಿತ್ತು ಎ ರಂಜಿತ್ ಸಿನಿಮಾ ಎನ್ನುವ ಆಸಿಫ್ ಅಲಿ ಅಭಿನಯದ ಸಿನಿಮಾ ಸಿನಿಮಾವು ಇದೀಗ ನೆಟ್ಫ್ಲಿಕ್ಸ್ ಎನ್ನುವ ಒಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಾಗಿದ್ದು ಕನ್ನಡದಲ್ಲೂ ಕೂಡ ಚಿತ್ರವು ನೆಟ್ಫ್ಲಿಕ್ಸ್ನಲ್ಲಿ ಸದ್ಯಕ್ಕೆ ಲಭ್ಯವಿದೆ ಕೂಡ ಕಿಚ್ಚ ಸುದೀಪ್ ಅವರ ಅತಿ ಥಿಯೇಟರ್ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಒಂದು ಚಿತ್ರವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ ತಮಿಳುನಾಡ್ ಡೆಪ್ಯೂಟೆಡ್ ನಿರ್ದೇಶಕರಾಗಿರುವ ವಿಜಯ್ ಕಾರ್ತಿಕೇಯ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಹಾಗೆ ತಮಿಳುನಾಡು ದೊಡ್ಡ ನಿರ್ಮಾಣ ಸಂಸ್ಥೆಯ ಈ ಸಿನಿಮಾಕ್ಕೆ ಬಂಡವಾಳವನ್ನು ಕೂಡ ಹೂಡಿದೆ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕಂತೂ ಇದೆ ವರಲಕ್ಷ್ಮಿ ಶರತ್ ಕುಮಾರ್ ಕೂಡ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಸಿನಿಮಾದ ಎಂಟೈರ್ ಶೂಟಿಂಗ್ ಅನ್ನು ಸಿನಿಮಾ ತಂಡವು ಇದೀಗ ಈ ತಿಂಗಳೊಳಗೆ ಮುಕ್ತಾಯಗೊಳಿಸಲು ತೀರ್ಮಾನ ಮಾಡಿದ್ದಾರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತದ ಶೂಟಿಂಗ್ ಸದ್ಯ ಇದೀಗ ಬರದಿಂದಲೇ ಚೆನ್ನೈನಲ್ಲಿ ನಡೀತಾ ಇದೆ ಸಿನಿಮಾವನ್ನು ಏಪ್ರಿಲ್ ತಿಂಗಳಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ಥಿಯೇಟರ್ ಗೆ ರಿಲೀಸ್ ಮಾಡುವ ಹೈ ಚಾನ್ಸ್ ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ದಾ ಇದೆ ಕೂಡ ಎನ್ನುವ ಸಿನಿಮಾವು ಮಾರ್ಚ್ ತಿಂಗಳಲ್ಲಿ ಬಂದರೆ ಮ್ಯಾಕ್ಸ್ ಎನ್ನುವ ಸಿನಿಮಾವು ಮಾರ್ಚ್ ತಿಂಗಳಲ್ಲಿ ಬರುವ ಚಾನ್ಸಸ್ ಕೂಡ ಕಡಿಮೆಯಾಗಿದೆ ಇನ್ನು ಹೊಸದಾಗಿ ಸ್ಯಾಂಡಲ್ವುಡ್ನ ಈ ವರ್ಷದ ಅತ್ಯಂತ ನಿರೀಕ್ಷೆ ಸಿನಿಮಾವಾಗಿದೆ ಬಕೀರಾ ಎನ್ನುವ ಒಂದು ಸೂಪರ್ ಹೀರೋ ಸಿನಿಮಾದ ರೀತಿಯ ಚಿತ್ರ ಹಾಲಿವುಡ್ ಲೆವೆಲ್ನಲ್ಲಿ ಸಿನಿಮಾವನ್ನು ಬೇಕಿಂಗ್ ಮಾಡಿದ್ದು ಸಿನಿಮಾವು ಬ್ಯಾಟ್ಮ್ಯಾನ್ ಸಿನಿಮಾದ ರೀತಿಯ ಬರ್ತಾ ಇದೆ ಶ್ರೀಮುರಳಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಿನಿಮಾಕ್ಕೆ ಪ್ರಶಾಂತ್ ನೀಲ್ ಅವರು ಕಥೆಯನ್ನು ಕೂಡ ಬರೆದಿದ್ದಾರೆ ಡಾಕ್ಟರ್ ಸೂರಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಇತ್ತೀಚೆಗೆ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಭಾರತದಾದ್ಯಂತ ದೊಡ್ಡ ಸದ್ದನ್ನೇ ಮಾಡಿತ್ತು ಕೂಡ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಚಿತ್ರ ಕೂಡ ಹೌದು ಸಿನಿಮಾದ ವಿಎಫ್ಎಕ್ಸ್ ಕ್ವಾಲಿಟಿ ಒಳ್ಳೆಯದಾಗಿ ಬಂದರೆ ಚಿತ್ರವು ಒಳ್ಳೆ ರೀತಿಯಲ್ಲೇ ಸದ್ದನ್ನು ಮಾಡುವ ಹೈ ಚಾನ್ಸ್ ಕೂಡ ಇದೆ ಸಿನಿಮಾವನ್ನು ಈ ವರ್ಷದ ಜೂನ್ ಜುಲೈ ತಿಂಗಳಲ್ಲೇ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ತೀರ್ಮಾನವನ್ನು ಕೂಡ ಮಾಡಿದ್ದು ಇದೀಗ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತದ ಶೂಟಿಂಗ್ ಕೂಡ ಅಂದ್ರೆ ಎಂಟೈರ್ ಶೂಟಿಂಗ್ ಕೂಡ ಮುಕ್ತಾಯಗೊಂಡಿದೆ ಇನ್ನೇನು ಕೆಲವೊಂದು ಪ್ಯಾಚ್ ವರ್ಕ್ ಗಳು ಮಾತ್ರ ಈ ಸಿನಿಮಾದ ಬಾಕಿ ಇದೆ ಕೆಲವೇ ದಿನಗಳಲ್ಲಿ ಸಿನಿಮಾದ ಮತ್ತೊಂದು ಅಪ್ಡೇಟ್ ಕೂಡ ಚಿತ್ರತಂಡದಿಂದ ನಿರೀಕ್ಷೆ ಕೂಡ ಮಾಡಬಹುದು ಇನ್ನು ಪ್ರಭಾಸ್ ಅವರ ಬರ್ತಾ ಇರುವ ಸೂಪರ್ ಹೀರೋ ಚಿತ್ರವಾಗಿದೆ ಕಲ್ಕಿ ಇಪ್ಪತ್ತೆಂಟು ತೊಂಬತ್ತೆಂಟು ಡಿ ಎನ್ನುವ ಸಿನಿಮಾ ಸಲಾರ್ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಬಾಹುಬಲಿ ಟೂ ಸಿನಿಮಾದ ಬಳಿಕ ಒಂದೊಳ್ಳೆ ಸಕ್ಸಸ್ ಅನ್ನೇ ಅವರಿಗೆ ತಂದು ಇದೀಗ ಅದಕ್ಕಿಂತಲೂ ದೊಡ್ಡ ಮಟ್ಟಿನ ಸಕ್ಸಸ್ಸೇ ಕಲ್ಕಿ ಎನ್ನುವ ಸಿನಿಮಾವು ತಂದುಕೊಡುವ ಚಾನ್ಸಸ್ ಇದೆ ಸಿನಿಮಾದ ಟೀಸರ್ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿತು ಅಮಿತಾಬ್ ಬಚ್ಚನ್ ದೀಪಿಕಾ ಬಡ್ಕೋಳ ದುಲ್ಕರ್ ಸಲ್ಮಾನ್ ಸಿನಿಮಾದಲ್ಲಿ ಮತ್ತೆ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಸಿನಿಮಾದನ್ನು ತಂಡವು ಇದೀಗ ಈ ಬರುವ ಜನವರಿ ಹದಿಮೂರಕ್ಕೆ ರಿಲೀಸ್ ಮಾಡುವ ಹೈ ಚಾನ್ಸ್ ಇದೆ ಸಿನಿಮಾದ ಟೀಸರು ಒಂದು ನಿಮಿಷ ಇಪ್ಪತ್ತ್ ಮೂರು ಸೆಕೆಂಡ್ಗಳ ಕಾಲ ಇರಲಿದೆ ಸಿನಿಮಾವನ್ನು ಮೇ ತಿಂಗಳ ಮೊದಲ ವಾರದಲ್ಲಿ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ತೀರ್ಮಾನ ಮಾಡಿದ್ದು ಈ ಕುರಿತಾದ ಅನೌನ್ಸ್ಮೆಂಟ್ ಕೂಡ ಜನವರಿ ಹದಿಮೂರಕ್ಕೆ ಬರುವ ಹೈ ಚಾನ್ಸ್ ಕೂಡ ಸದ್ಯಕ್ಕೆ ಹೆಚ್ಚಾಗಿ ಕಂಡು ಇದೆ ಸೆನಿರು ಹೊಸದಾಗಿ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಬ್ಯಾಟ್ ಎನ್ನುವ ಸಿನಿಮಾ ಸಿ ಶೇಖರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸಿನಿಮಾ ತನ್ನ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ನಾಳೆ ರಿಲೀಸ್ ಮಾಡಿದ್ದಾರೆ ಚಿತ್ರ ಒಂದಾದರೆ ಈ ಬರುವ ಫೆಬ್ರವರಿ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸ್ ಕೂಡ ಇದೆ ಕಳೆದ ವರ್ಷ ಅನ್ಎಕ್ಸ್ಪೆಕ್ಟೆಡ್ ಆಗಿ ದೊಡ್ಡ ಮಟ್ಟಿನ ಕ್ಲಿಕ್ ಅನ್ನೇ ಪಡೆದುಕೊಂಡಿರುವ ಒಂದು ಚಿತ್ರವಾಗಿದೆ ಸಂದೀಪ್ ರೆಡ್ಡಿ ವಾಂಗಾ ನಿರ್ದೇಶನದ ಅನಿಮಲ್ ಎನ್ನುವ ಸಿನಿಮಾ ರಣಬೀರ್ ಕಪೂರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಸಿನಿಮಾವು ಈಗಾಗಲೇ ಒಂಬೈನೂರು ಕೋಟಿಯ ಸನಿಯಾ ಕಲೆಕ್ಷನ್ ಅನ್ನು ಕೂಡ ಮಾಡಿದೆ ದೊಡ್ಡ ಮಟ್ಟಿನ ಸದ್ದನ್ನೇ ಸಿನಿಮಾವು ಬಾಕ್ಸ್ ಆಫೀಸಿನಲ್ಲೂ ಕೂಡ ಮಾಡಿತ್ತು ಇದೀಗ ಈ ಹಿಂದೆ ನಾನು ತಿಳಿಸಿದಂತೆ ಸಿನಿಮಾವು ಬರುವ ಜನವರಿ ಇಪ್ಪತ್ತಾರಕ್ಕೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಒಟಿಟಿ ರಿಲೀಸ್ ನಡೆಸಲಿದೆ ಕೆಲವೇ ದಿನಗಳಲ್ಲಿ ಈ ಕುರಿತಾದ ಒಫೀಷಿಯಲ್ ಅನೌನ್ಸ್ಮೆಂಟ್ ಕೂಡ ಸಿನಿಮಾ ತಂಡದಿಂದ ಬರ್ತಾ ಇದೆ ಕೂಡ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರಾ ಎನ್ನುವ ಸಿನಿಮಾವು ಕಳೆದ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗಿ ಇದುವರೆಗೂ ದೊಡ್ಡವಾಟಿನ ಕಲೆಕ್ಷನ್ ಅನ್ನೇ ಮಾಡಿದೆ ಈಗಾಗಲೇ ನೂರ ಹತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನೇ ಕಾಟೇರ ಎನ್ನುವ ಸಿನಿಮಾ ಮಾಡಿಕೊಂಡಿದ್ದು ಇನ್ನು ನಾಳೆ ಸಂಕ್ರಾಂತಿ ಪ್ರಯುಕ್ತ ಹಲವಾರು ಸಿನಿಮಾಗಳು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ರೂ ಕೂಡ ಒಂದು ಕೆಲವೊಂದು ಸ್ಕ್ರೀನ್ ನಲ್ಲಿ ಇದೀಗ ಕಾಟೇರ ಎನ್ನುವ ಸಿನಿಮಾ ಓಡಲಿದೆ ನಾಳೆಯಿಂದ ಕೂಡ ಒಳ್ಳೆ ರೆಸ್ಪಾನ್ಸರ್ ಸಿನಿಮಾದ ಶೋಗಳಿಗೆ ತೊಳಕಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಸ್ಕ್ರೀನ್ ನಲ್ಲಿ ಕಾಟೆರಾ ಸಿನಿಮಾ ಓಡಲಿದೆ ಅದರಿಂದಲೇ ಸಿನಿಮಾವು ಜೇಮ್ಸ್ ಎನ್ನುವ ಸಿನಿಮಾದ ನೂರ ಐವತ್ತೊಂದು ಕೋಟಿ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡುತ್ತಾ ಎನ್ನುವುದು ಸದ್ಯಕ್ಕೆ ಅನುಮಾನವಾಗಿ ಕಂಡು ಬರ್ತಾ ಇದೆ ಪೋರ್ತೋಜಿಲ್ ಎನ್ನುವ ಹಿಟ್ ಸಿನಿಮಾದ ಬಳಿಕ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಬ್ಲೂ ಸ್ಟಾರ್ ಎನ್ನುವ ಸಿನಿಮಾ ಈ ಸಿನಿಮಾದ ಟ್ರೈಲರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದು ಒಳ್ಳೆಯ ರೆಸ್ಪಾನ್ಸ್ ಸಿನಿಮಾದ ಟ್ರೈಲರ್ಗೆ ಸದ್ಯ ಇದೀಗ ದೊರಕ್ತಾ ಇದೆ ಕೂಡ ಈ ಚಿತ್ರವು ಈ ಬರುವ ಜನವರಿ ಇಪ್ಪತ್ತೈದಕ್ಕೆ ಥಿಯೇಟರ್ ಗೆ ಕೂಡ ರಿಲೀಸ್ ಆಗಲಿದೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಹತ್ತೊಂಬತ್ತನೇ ಸಿನಿಮಾವಾಗಿರುವ ಟಾಕ್ಸಿಕ್ ಎಂಬ ಸಿನಿಮಾದಲ್ಲಿ ನ್ಯಾಯಿ ನಟಿಯಾಗಿ ಕರೀನಾ ಕಪೂರ್ ನಟಿಸಲಿದ್ದಾರೆ ಎಂಬ ಅಪ್ಡೇಟ್ ಅನ್ನು ಈ ಹಿಂದೆ ನೀಡಿದೆ ಇದೀಗ ಕೇಳಿ ಬರ್ತಾ ಇರುವ ಹೊಸೊಂದು ಮಾಹಿತಿಯ ಪ್ರಕಾರ ಚಿತ್ರತಂಡದಿಂದ ಪೋಸ್ಟರ್ನೊಂದಿಗೆ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಕೂಡ ಅದರೊಂದಿಗೆ ಸಾಯಿ ಪಲ್ಲವಿ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವುದನ್ನು ಸೇರಿದಂತೆ ಹಲವಾರು ಕಾಸ್ಟ್ಗಳನ್ನು ಇದೀಗ ಸಿನಿಮಾ ತಂಡವು ಪೋಸ್ಟರ್ ಮೂಲಕ ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟ್ ಮಾಡುವ ಚಾನ್ಸಸ್ ಹೆಚ್ಚಾಗಿ ಕಂಡುಬರ್ತಾ ಇದೆ ಎನ್ನುವ ಹೊಸದೊಂದು ಅಪ್ಡೇಟ್ಸ್ ಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಕೂಡ ಸನಿಲ್ವುಡ್ ನಿಂದ ಬರ್ತಾ ಇರುವ ಒಂದು ಸ್ವೀಕಲ್ ಚಿತ್ರವಾಗಿದೆ ಸಂಜು ವೆಡ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ ಸಿನಿಮಾವನ್ನು ನಾಗಶೇಖರ್ ಅವರು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದನ್ನು ಸಿನಿಮಾದ ಮೊದಲ ಹಾಡನ್ನು ಇದೀಗ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡಲಿದ್ದಾರೆ ಎನ್ನುವ ಹೊಸದೊಂದು ಅಪ್ಡೇಟ್ಗಳು ಕೂಡ ಕೇಳಿ ಬಂದಿದೆ